ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರಬೇಕೆಂದು ಚಿಕ್ಕೋಡಿ ನ್ಯಾಯವಾದಿಗಳ ಸಂಘ ಒತ್ತಾಯ. ಚಿಕ್ಕೋಡಿ ನ್ಯಾಯವಾದಿಗಳಿಗೆ ಸಂರಕ್ಷಣೆ ನೀಡುವ ಉದ್ದೇಶದಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುವ ಅಧಿವೇಶನದಲ್ಲಿ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರಬೇಕೆಂದು ನ್ಯಾಯವಾದಿಗಳ ಸಂಘ ಚಿಕ್ಕೋಡಿಯಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಶುಕ್ರವಾರ ನ್ಯಾಯವಾದಿಗಳು ಕಲಾಪ ಬಹಿಷ್ಕಾರ ಮಾಡಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕಿವಡ ಮಾತನಾಡಿ, ರಾಜ್ಯದಲ್ಲಿ ವಕೀಲರ ಮೇಲೆ ಪದೇ ಪದೇ ನಡೆಯುವ ಹಲ್ಲೆಯಿಂದ ನ್ಯಾಯವಾದಿಗಳಿಗೆ ಅನ್ಯಾಯವಾಗ್ತಿದೆ. ಹೀಗಾಗಿ ಈ ಅಧಿವೇಶನದಲ್ಲಿ ನ್ಯಾಯವಾದಿಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಎಲ್ ವಿ ಬೋರನ್ನವರ, ವಿ ಜಿ ಗಾಂಧಿ, ಎಂ ಎಸ್ ಲಕ್ಷ್ಮೀಕಟ್ಟಿ, ಎಸ್ ಪಿ ಉತ್ತೂರೆ, ಎಂ ಎ ಪಾಟೀಲ್, ಎಂ ಕೆ ಪೂಜೇರಿ, ಎಸ್ ವೈ ಪಾಟೀಲ್, ಆರ್ ಎನ್ ಬಾಕಳೆ, ಆರ್ ಬಿ ಹುದ್ದಾರ್, ವಿವೇಕ್ ಪಾಟೀಲ್, ಬಿ ಪಿ ದೇಶಿಂಗೆ, ಸುದರ್ಶನ್ ತಮ್ಮನವರ, ಬಿ ಆರ್ ಮಠಪತಿ, ಕುಮಾರ ಕೋತ, ಎಸ್ ಎ ಜಾಡಬಾಲೆ ಮುಂತಾದವರಿದ್ದರು. ರಾಜ್ಯಾದ್ಯಂತ ಏನು ನಮ್ಮ ವಕೀಲರ ಸಂಘಗಳಿದ್ದಾವೆ, ಎಲ್ಲರೂ ಯುನಾನಿಮಸ್ಲಿ ಈ ಒಂದು ಸಭೆಯನ್ನು ನಾವು ಮಾಡಿ ನಾಳೆ ಬರ್ತಕ್ಕಂಥ 19 ತಾರೀಕು ನಡೀರ್ತಕ್ಕಂಥ ಈ ಒಂದು ಅಧಿವೇಶನದಲ್ಲಿ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟದ ಬಿಲ್ಲನ್ನು ಸರ್ಕಾರ ಕೂಡಲೇ ಜಾರಿಗೆ ತರಬೇಕಂತ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಮ್ಮ ವಿಚಾರಗಳನ್ನು ತಿಳಿಸಿದ್ದೀವಿ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ತಮ್ಮ ವಿಚಾರಗಳು ಹೇಳಿದ್ದಾರೆ. ಬರ್ತಕ್ಕಂಥ ಈ ಒಂದು ಅಧಿವೇಶನದಲ್ಲಿ ನಾವು 100ಕ್ಕೆ 100 ಅದನ್ನ ಜಾರಿಗೆ ತರುವ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಾವು ರಾಜ್ಯಾದ್ಯಂತ ಎಲ್ಲ ನ್ಯಾಯವಾದಿಗಳ ಸಂಘದ ಸದಸ್ಯರು, ಹಿರಿಯರು ಮತ್ತು ನ್ಯಾಯವಾದಿಗಳು ಕೂಡಿ ಇವತ್ತಿನ ದಿವಸ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡಿ ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ವಕೀಲರ ಬಗ್ಗೆ, ವಕೀಲರಿಗೆ ಬರ್ತಕ್ಕಂಥ ಹಿತರಕ್ಷಣೆ ಕಾಯ್ದೆ ಜಾರಿಗೆ ತರಬೇಕಂತ ನಾವು ಮಾನ್ಯ ತಹಶೀಲ್ದಾರ್ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ.